BMTC ಸ್ಟ್ರೈಕ್ ಒಂದು ಶುರುವಾಗಲಿದೆ ಏಪ್ರಿಲ್ 7th ಇಂದ. ಎಂಪ್ಲಾಯೀಸು ಇದು ಮೂರನೇ ಸತಿ ಅವರು ಸ್ಟ್ರೈಕ್ ಹೋಗ್ತಾ ಇರೋದು ಒಂದು ಹಿಂದಿನ 6 ತಿಂಗಳಲ್ಲಿ. ಎಂಪ್ಲಾಯೀಸ್ಗಳಿಗೆ ಸಾಕಷ್ಟು ಇವತ್ತು ತೊಂದರೆ ಆಗಿದೆ, ಸ್ಯಾಲರೀಸ್ ಬರ್ತಾ ಇಲ್ಲ ಬಸ್ಗಳಿಗೆ, ಕಂಡಕ್ಟರ್ಗಳಿಗೆ ಮತ್ತು ಡ್ರೈವರ್ಸ್ಗೆ. ಇದ್ರ ಬಗ್ಗೆ ಒಂದು ಹೋರಾಟ ನಡೆದಿದೆ, ಅವರೊಂದು 9 ರಿಕ್ವೆಸ್ಟ್ಗಳು ಕೂಡ ಇದೆ. ಇವತ್ತು ಸರ್ಕಾರ ಏನು ಹೇಳ್ತಿದೆ ಅಂದರೆ, ಈ ಒಂದು ಹೋರಾಟ ಶುರುವಾಗೋ ಟೈಮಲ್ಲಿ ಜನರಿಗೆ ಸಾರಿಗೆ ವ್ಯವಸ್ಥೆಯಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ಒಂದು ಪ್ರೈವೇಟ್ ರೂಟ್ಗಳನ್ನ ಪರ್ಮಿಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಉತ್ತರಳ್ಳಿಯಿಂದ ಮಾರ್ಕೆಟ್ವರೆಗೂ ಅಥವಾ ಒಂದು ಏರಿಯಾಯಿಂದ ಇನ್ನೊಂದು ಏರಿಯಾಗೆ ಒಂದು ಪರ್ಮಿಟ್ಸ್ನ ಪ್ರೈವೇಟ್ ಪ್ಲೇಯರ್ಸ್ಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷ ಏನು ಹೇಳ್ತಾ ಇದೆ ಅಂದರೆ, ಇದೊಂದು ಪ್ರೈವಟೈಸೇಷನ್ ಮಾಡೋ ಒಂದು ಮೊದಲನೇ ಸ್ಟೆಪ್ಪ ಅಂತ ಕೇಳ್ತಾ ಇದೆ. ಈ BMTCನ ಮಾರಬೇಕು ಅನ್ನೋ ವಿಷಯ ಹಲವಾರು BJP ಶಾಸಕರು ಇದನ್ನು ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಇವತ್ತು ತೇಜಸ್ವಿ ಸೂರ್ಯ ಅವರು ಕೂಡ ಒಂದು ಮಾತು ಹೇಳಿದ್ದಾರೆ, ಒಂದು ವೈರಲ್ ಆಗಿದೆ ಒಂದು ವಿಡಿಯೋ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, BMTCನ ಪ್ರೈವಟೈಸ್ ಮಾಡಬೇಕು ಅಂತ. ಟ್ವಿಟರ್ ಅಕೌಂಟಲ್ಲೂ ಕೂಡ ಅವರು 2020 ಫೆಬ್ರವರಿಯಲ್ಲಿ ಒಂದು ಮಾತು ಹೇಳ್ತಾರೆ, ಇದನ್ನು ಪ್ರೈವಟೈಸ್ ಮಾಡಿದ್ರೆ ಮಾತ್ರ ಇದು ಎಫಿಷಿಯೆಂಟಾಗಿ ನಡೆಸೋಕ್ಕಾಗೋದು BMTC, ಅವಾಗಷ್ಟೇ ಇದು ಒಂದು ಕಾಂಪಿಟೇಟಿವ್ ಆಗಿ ನಡೆಯೋದು ಅಂತ ಹೇಳ್ತಾರೆ. ಸೊ ಹಂಗಂದ್ರೆ ಏನರ್ಥ, ನಾವು ಒಂದು ಪ್ರೈವಟೈಸ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಹೋಗ್ತಾ ಇದೆಯಾ BJP ಸರ್ಕಾರ? ಈ ಪ್ರೈವಟೈಸ್ ಮಾಡೋದಕ್ಕೆ ಇದೊಂದು ಮೊದಲನೇ ಸ್ಟೆಪ್ಪ. ಈ ಹೋರಾಟದ ಟೈಮಲ್ಲಿ ಪರ್ಮಿಟ್ಸ್ ಕೊಡೋದು ರೂಟ್ ಬೈ ರೂಟು. ಇದು ಇವತ್ತು ನಮಗೆ ಅನ್ನಿಸ್ತಾ ಇರೋದು ಏನಂದರೆ, ಸ್ಟೆಪ್ ಬೈ ಸ್ಟೆಪ್ ಇದೇ ಒಂದು ಮೂಲಕ ಇವತ್ತೊಂದು ಟೆಂಪ್ರವರಿ ಪರ್ಮಿಟ್ ಅಂತ ಕೊಡ್ತಾರೆ, ಅದನ್ನೇ ಪರ್ಮನೆಂಟಾಗಿ ಉಳಿಸ್ಕೊಳ್ಳೋಕೆ ಹೋಗುತ್ತೆ ಈ ಒಂದು ಸರ್ಕಾರ. ಮುಂದಕ್ಕೆ ನೋಡ್ತು ಅಂತ ಹೇಳಿದ್ರೆ, ಕಂಪ್ಲೀಟ್ BMTC ಪ್ರೈವಟೈಸ್ ಆಗುತ್ತೆ. ಇದರದ ಒಂದು ಮೊದಲನೇ ಸ್ಟೆಪ್ ಇವತ್ತು ನಮ್ಮ ರಾಜ್ಯದಲ್ಲಿ BJP ಸರ್ಕಾರ ತಗೊಳ್ತಾ ಇದೆ. ಅದನ್ನು ಆಮ್ ಆದ್ಮಿ ಪಕ್ಷ ಖಂಡಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಎಂಪ್ಲಾಯೀಸ್ಗಳದ್ದು ಏನು ಒಂದು ತೊಂದರೆಗಳಿದೆ ಅದನ್ನು ಸಾಲ್ವ್ ಮಾಡಿ BMTCನ ಎಫಿಷಿಯೆಂಟ್ ಮಾಡಿ ಅದನ್ನು ಪ್ರಾಫಿಟಬಲ್ ಮಾಡೋ ಬದಲು ಅದಕ್ಕೆ ಒಂದು ಬೇರೆ ಥರದ ಒಂದು ಸೊಲ್ಯೂಷನ್ ಕೊಡೋಕ್ಕೆ ಅಂತ ಹೋಗ್ತಾ ಇದೆ. ಇದು ಸೊಲ್ಯೂಷನ್ ಅಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಜನಗಳು ಕೆಲಸ ಕಳ್ಕೋತಾರೆ BMTC ಎಂಪ್ಲಾಯೀಸು ಪ್ರೈವಟೈಸ್ ಆದರೆ. ಅಷ್ಟೇ ಅಲ್ಲ, ಎಷ್ಟೋ ಇವತ್ತಿನ ದಿನ ನಾವು ಪಾಸ್ಗಳು ಕೊಡ್ತೀವಿ ವಯಸ್ಸಾಗಿರೋ ಜನಕ್ಕೆ, ಮತ್ತು ಸ್ಟೂಡೆಂಟ್ಸ್ಗೆ ಒಂದು ಸಬ್ಸಿಡೀಸ್ ಅಂತ ಕೊಡ್ತೀವಿ ಪಾಸಲ್ಲಿ. ಇದೆಲ್ಲ ನಿಂತೋಗುತ್ತೆ ಪ್ರೈವಟೈಸ್ ಆದರೆ. ಯಾವುದೇ ಒಂದು ದೇಶದಲ್ಲಿ ನೋಡ್ತು ಅಂದರೂ ಕೂಡ ಈ ಥರದ್ದು ಸಾರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯಾರೂ ಕೂಡ ಪ್ರೈವಟೈಸ್ ಮಾಡಿಲ್ಲ. ಗೌರ್ಮೆಂಟ್ ಇದನ್ನು ಇಟ್ಕೊಂಡು ಒಂದು ಎಫಿಷಿಯೆಂಟಾಗಿ ನಡೆಸುತ್ತೆ. ಕರ್ನಾಟಕದಲ್ಲಿ ನೋಡ್ತು ಅಂದರೆ ಸರ್ಕಾರ ಇದರ ವಿರುದ್ಧವಾಗಿ ಹೋಗ್ತಾ ಇದೆ. ಹಾಗಾಗಿ ಆಮ್ ಆದ್ಮಿ ಪಕ್ಷ ಇದನ್ನು ವಿರೋಧಿಸ್ತಾ ಇದೆ.